ಮನೆಯಲ್ಲಿ ಹಾಡುವ ಆಸೆ ಇದೆ ಹಾಗಾದರೆ ಗಾನಲಹರಿ ಗೀತ ಗಾಯನ ಕಾರ್ಯಕ್ರಮಕ್ಕೆ ನೋಂದಾಯಿಸಿಕೊಳ್ಳಲು ಈ ನಂಬರ್ ಗೆ ಕರೆ ಮಾಡಿ 9448344968 ಈ ಕಾರ್ಯಕ್ರಮದಲ್ಲಿ ನೀವು ನಮ್ಮ ನಗರ ಚಾನೆಲ್ ಸ್ಟುಡಿಯೋಗೆ ಬಂದು ನಿಮ್ಮ ನೆಚ್ಚಿನ ಭಾವಗೀತೆ ಭಕ್ತಿ ಗೀತೆ ಜನಪದ ಗೀತೆ ಹಾಗೂ ಚಲನಚಿತ್ರ ಗೀತೆಗಳನ್ನು ಹಾಡಬಹುದು ಗಾನಲಹರಿ ಕಾರ್ಯಕ್ರಮವು ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ ಹಾಗೂ ಇದರ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರ ಮಾಡಲಾಗುವುದು ಹಾಗೂ ನೀವು ಈ ವಿಡಿಯೋಗಳನ್ನು YouTube ನಲ್ಲಿ ವೀಕ್ಷಿಸಬಹುದು ಬನ್ನಿ ನಿಮ್ಮ ಪ್ರತಿಭೆಯನ್ನು ಹೊರಹಾಕಲು ಇಲ್ಲಿದೆ ಒಂದು ಅತ್ಯದ್ಭುತ ಅವಕಾಶ आत्मीय गगना चानल वीक्षक बंधु शुभोदय प्रिय वीक्षक बंधु नित्य भविष्य आध्यात्मिक नेर प्रसार कार्यक्रम के तमेलू आदर स्वागत सुस्वागत कार्यक्रम विशेषवा श्रीपाद शुभ अनुग्रह शुभ आशीर्वाद अनु श्रीमद्भागवत अल्प ज्ञान के तुम्हें प्रयत्न विषय तमेलू विधितवे निन्े तनक एलवे रहुगण राजन कपिलाश्रम के तेरल पल्लकी कुळितुकोंडु सागुत्ता इद्द भरतन जड़ भरतन कूड़ा आ भरत कुमार करेदुकोंडु बंदु आ पल्लकियन्नु ओरलु हेळिदरु आतनु विशेषवादंत वेगदिंद नडेयुत्ता इद्दाने कोनेगे ई रहुगण राजनु आ ओंदु बडकलु शरीर इरतक्कंत आ ओंदु भरतन देहवन्नु नोडुत्ता वीक्षणेयन्नु माडिदाग कोनेगे आतनिगे यज्ञोपवेतवु कंडीतु यज्ञोपवेत कंडोडने पक्कदल्लि निल्लिसि निल्लिसि एंदु कूगाडि पक्कदल्लि निल्लिसिद मेले केळगे इळिदु ई भरत कुमारनिगे साष्टांग नमस्कारवन्नु एरिगिबिट्ट ई रहुगण राजन कारण स्वामी नानु इंद्रन वज्रायुधक्के कूडानु हेदरुवुदिल्ल इंद्रदेवर बळि इरतक्कंत वज्रायुधक्कू कूडानु नानु हेदरुवुदिल्ल आदरे ओंदु ब्राह्मणन शापक्के अवरु कोडतक्कंत आ शापक्के मात्र नानु हेदरुत्तेने हीगागि ब्राह्मणोत्तमरागिद्दीरि कारण नीवु यज्ञोपवेतवन्नु धरिसिद्दीरि नीवु यारु निम्म हेसरेनु निम्म तंदे तायिगळ हेसरेनु एंदु केळिदाग भरत कुमारन हेळुत्ता इद्दाने ए राजने ನೀನು ನನ್ನನ್ನು ಬಡಕಲು ಶರೀರ ಬಡಕಲು ಶರೀರ ಎಂದು ಹೇಳಿದಿ ಬಡಕಲು ಶರೀರವಾದರೆ ಏನಿದೆ ದಷ್ಟಪುಷ್ಟಿಯಾದಂತ ದೇಹವಾದರೂ ಏನಿದೆ ಇಲ್ಲಿ ಅಡಗಿರುವುದು ಆತ್ಮ ಆ ಆತ್ಮಕ್ಕೂ ಭಗವಂತನಿಗೂ ನಂಟಿದೆ ಅಶಾಶ್ವಿತವಾದಂತ ಈ ದೇಹವು ಯಾವ ಪ್ರಕಾರವಾಗಿ ಇದ್ದರೂ ಏನಿದೆ ಯಾವುದೇ ತರಹವಾದಂತ ವ್ಯಾಮೋಹ ಇರಬಾರದು ನನಗೆ ಬಾಯಾರಿಕೆ ಆಗಲಿ ಚಳಿಯಾಗಲಿ ಅಥವಾ ನಾನು ಭಾರವನ್ನು ಹೊರುತ್ತಾ ಇದ್ದೇನೆ ಅಂತ ವಿಕಾರಗಳು ನನ್ನಲ್ಲಿ ಯಾವೂ ಕಂಡುಬರ್ತಾ ಇಲ್ಲ ಇನ್ನು ನಿದ್ರೆ ಎನ್ನುವುದು ನನಗೆ ಇಲ್ಲವೇ ಇಲ್ಲ ಹೀಗಿರುವಾಗ ಓರು ಎಂದು ಹೇಳಲು ನೀನು ಯಾರು ನೀನು ಮಧ್ಯದಲ್ಲಿ ಒಂದು ಮಾತನ್ನು ಹೇಳಿದೆ ಚೆನ್ನಾಗಿ ನಡಿ ಇಲ್ಲದೆ ಇದ್ದರೆ ನಿನಗೆ ಶಿಕ್ಷೆಯನ್ನು ಕೊಡುತ್ತೇನೆ ಅಂತ ಮಾತನ್ನು ಹೇಳಿದೆ 14 ಲೋಕಗಳ ಒಡೆಯನಾದಂತ ಸ್ವಾಮಿಯು ಮಾತ್ರ ಶಿಕ್ಷೆಯನ್ನು ಕೊಡಲು ಅರ್ಹನು ಆದರೆ ಶಿಕ್ಷೆಯನ್ನು ಕೊಡಲು ನೀನು ಯಾರು ಸ್ವೀಕಾರ ಮಾಡಲು ನಾನು ಯಾರು ಎಂದು ಕೇಳಿದೊಡನೆ ಪುನಃ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ ಸ್ವಾಮಿ ತಾವು ಏನಾದರೂ ಕಪಿಲಾ ರೂಪಿಯಾಗಿ ಬಂದಂತ ಮಹಾನುಭಾವರ ಇಷ್ಟು ಜ್ಞಾನವನ್ನು ಉಪದೇಶವನ್ನು ಮಾಡುತ್ತಾ ಇದ್ದೀರಿ ಅಲ್ಲ सर्वे साधारण ना अन्नवन्नु मडिकेयल्ली हाकि अदरल्ली अक्कियन्नु हाकि बेंकिय मेले इट्टाग बेंकिगे आ ओंदु शेकिगे अन्नवागुत्तदे अक्कियु अन्नवागि परिवर्तने आगुत्तदे
ಆದರೆ ಈ ದೇಹ ಬಡಕಲವಾದಂತ ದೇಹ ಇದರಲ್ಲಿ ಇಷ್ಟು ಶಕ್ತಿ ಸಾಮರ್ಥ್ಯ ಹೇಗೆ ಬರುತ್ತಾ ಇದೆ ಆಗ ಈ ಭರತನು ಹೇಳ್ತಾ ಇದ್ದಾನೆ ಏ ರಾಜನ್ ನೀನು ಕೇಳ್ತಾ ಇದ್ದೀಗಿ ಅಕ್ಕಿ ಅನ್ನವಾಗಿ ಪರಿವರ್ತನೆ ಆಯಿತು ಎಂದು ಅಕ್ಕಿ ಅನ್ನವಾಗಬಹುದು ಆದರೆ ಇಲ್ಲಿ ವಿಶೇಷವಾದಂತ ನಮ್ಮ ಚಿತ್ತವು ಯಾವ ಪ್ರಕಾರವಾಗಿ ಭಗವಂತನಲ್ಲಿ ಆದೀನವಾಗಿ ಇರಬೇಕು ಆ ಪ್ರಕಾರವಾಗಿ ಇದ್ದರೆ ಈ ನಿನ್ನ ಅಕ್ಕಿಯ ಅನ್ನವಾದಂತೆ ನಾವು ಎಂದಿಗೂ ಕೂಡನು ಬದಲಾವಣೆ ಆಗುವುದಿಲ್ಲ ಕಾರಣ ಇದಕ್ಕೆಲ್ಲ ಮೂಲ ಕಾರಣ ಏನು ಪಂಚ ಕರ್ಮೇಂದ್ರಿಯಗಳು ಹಾಗೂ ಪಂಚ ಜ್ಞಾನೇಂದ್ರಿಯಗಳು ಹಾಗೂ ಮತ್ತೊಂದು ಮನಸ್ಸು ಈ 11 ಇಂದ್ರಿಯಗಳೇ ಇದಕ್ಕೆ ಮುಖ್ಯ ಕಾರಣವಾಗಿತ್ತು ಅವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ನಿಯಂತ್ರಣದಲ್ಲಿ ಇಟ್ಟುಕೊಂಡಾಗ ಸರ್ವೇ ಸಾಧಾರಣವಾಗಿ ಯಾರು ಏನನ್ನು ಕೇಳಿದರೂ ಕೂಡನು ಅದಕ್ಕೆ ಉತ್ತರವನ್ನು ಕೊಡುವುದಿಲ್ಲ ಏನೇ ಕೇಳಲಿ ಅದಕ್ಕೆ ಉತ್ತರವನ್ನು ಕೊಡಲು ಆಗುವುದಿಲ್ಲ ಕೊನೆಗೆ ನೀನು ಯಾರು ಎಂದು ಕೇಳಿದರೆ ಸಾಕ್ಷಾತ್ ಶ್ರೀಮನ್ ನಾರಾಯಣನ ಹೆಸರನ್ನೇ ಹೇಳಬೇಕಾಗುತ್ತದೆ ಆತನ ಆದಿನದಲ್ಲಿ ನಾನು ಇದ್ದೇನೆ ಎಂದು ಅಷ್ಟು ಬಿಟ್ಟರೆ ನಾನು ಯಾರು ಎಂದು ಬಣ್ಣಿಸಿ ಹೇಳಲು ಕೂಡನು ಸಾಧ್ಯವಾಗುವುದಿಲ್ಲ ಹೀಗಾಗಿ ನೀನು ರಾಜನ ವೈಭವವನ್ನು ಅನುಭವಿಸುತ್ತಾ ಇದ್ದೀನಿ ಅನ್ನುವಂತ ಗರ್ವ ನಿನ್ನಲ್ಲಿ ಇದೆ ಅಹಂಕಾರಿಯಾಗಿದ್ದೀ ಹೀಗಾಗಿ ನನ್ನನ್ನು ಕರೆದುಕೊಂಡು ಬಂದು ಪಲ್ಲಕ್ಕಿ ಹೋರಲು ನೀನು ನಿರ್ಣಯವನ್ನು ಮಾಡಿದೆ ನಾನು ಯಾತಕ್ಕೆ ಏನು ಎಂದು ನಿನ್ನನ್ನು ಒಂದು ಪ್ರಶ್ನೆಯನ್ನು ಮಾಡಲಿಲ್ಲ ಸುಮ್ಮನೆ ಹೊತ್ತು ತರುತ್ತಾ ಇದ್ದೇನೆ ಕಾರಣ ಏನೇ ಆದೇಶವಿದ್ದರೂ ಇದು ಭಗವಂತನ ಆದೇಶ ಎಂದು ನಂಬಿದಂತ ವ್ಯಕ್ತಿಯಾಗಿ ನಾನು ಈ ಪ್ರಕಾರವಾಗಿ ಹೊತ್ತುಕೊಂಡು ಬಂದೆ ಎಂದು ಹೇಳಿದೊಡನೆ ಈ ಒಂದು ಅರಸರಿಗೆ ರಹುಗಣ ರಾಜನಿಗೆ ವಿಶೇಷವಾದಂತಹ ಆಶ್ಚರ್ಯ ಆತನಲ್ಲಿ ಕಾರಣ ಇಂತಹ ಮಹಾನುಭಾವನ ಸಂಗಡ ಪಲ್ಲಕಿಯನ್ನು ಓರಿಸಿದೆ ನಾನು ಎಂತಹ ಪಾಪಕ್ಕೆ ಗುರಿಯಾಗುತ್ತೇನೆ ಎನ್ನುವಂತಹ ವಿಶೇಷವಾದಂತಹ ಮನೋಭಾವನೆಗೆ ಆತನು ಒಳಗಾದ ಒಳಗಾಗಿ ಪುನಃ ಪುನಃ ನಮಸ್ಕಾರವನ್ನು ಮಾಡುತ್ತಾ ಕೇಳುತ್ತಾ ಇದ್ದಾನೆ ಈ ಸ್ವಾಮಿಯೇ ಈ ಪಂಚ ಇಂದ್ರಿಯಗಳನ್ನು ಒಟ್ಟಾರೆ 11 ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾದರೆ ಯಾವ ಸಾಧನೆಯನ್ನು ಮಾಡಬೇಕಾಗಿದೆ ಅಪ್ಪ ಅದು ಅಷ್ಟು ಸುಲಭವಾಗಿ ಬರಲು ಸಾಧ್ಯವಿಲ್ಲ ಅದು ಎಲ್ಲರಿಂದಲೂ ಸಾಧ್ಯವಿಲ್ಲ ತಕ್ಷಣಕ್ಕೆ ಬರುತ್ತೆ ಅಂದರೆ ಅದು ವೈರಾಗ್ಯ ಆ ವೈರಾಗ್ಯ ಬರಬೇಕಾದರೆ ಅಷ್ಟು ಕ್ಷಣಕಾಲದಲ್ಲಿ ಬರತಕ್ಕಂತಹದ್ದು ಅಲ್ಲ ನಾನೇ ನನ್ನ ಜೀವನ ವೃತ್ತಾಂತವನ್ನು ಪ್ರಪ್ರಥಮವಾಗಿ ಹೇಳ್ತೇನೆ ಕೇಳು ನಾನು ಉತ್ತಮವಾದಂತಹ ರಾಜನಾಗಿದ್ದೆ ಆ ರಾಜನಾಗಿ ಇರುವಂತಹ ಸಂದರ್ಭದಲ್ಲಿ ವೃದ್ಧಾಪ್ಯದಲ್ಲಿ ನಾನು ಒಂದು ಪ್ರಾಣಿಯ ಮೋಹಕ್ಕೆ ಬಲಿಯಾಗಿ ಕೊನೆಗೆ ದೇಹತ್ಯಾಗವನ್ನು ಮಾಡಿದ ಮೇಲೆ ಅದೇ ಪ್ರಾಣಿಯಾಗಿಯೇ ಜನ್ಮವನ್ನು ತಾಳಿದೆ ಆದರೆ ಆ ರಾಜನಾಗಿ ಇರುವಂತಹ ಸಂದರ್ಭದಲ್ಲಿ ಹರಿನಾಮ ಸ್ಮರಣೆಯನ್ನೇ ಮಾಡುತ್ತಾ ವಿಶೇಷವಾಗಿ ಶ್ರೀಹರಿಯನ್ನು ಒಲಿಸಿಕೊಂಡಿದ್ದೆ ಅದು ಅಳಿಸಿ ಹೋಗಿರಲಿಲ್ಲ ಆ ಒಂದು ಭಗವಂತನ ಪ್ರೇರಣೆಯಿಂದ ಆ ಒಂದು ಪ್ರಾಣಿಯಾಗಿ ಬಂದಿದ್ದರೂ ಕೂಡ ವಿಶೇಷವಾದಂತಹ ಭಗವಂತನ ನಾಮಸ್ಮರಣೆಯಲ್ಲೇ ಇದ್ದು ಭಗವಂತನ ನಾಮಸ್ಮರಣೆಯನ್ನೇ ಮಾಡುತ್ತಾ ಕೇವಲ ದಿನಕ್ಕೆ ಎರಡು ಒಣಗಿದ ಎಲೆಗಳನ್ನು ಮಾತ್ರ ಸ್ವೀಕಾರವನ್ನು ಮಾಡುತ್ತಾ ಕಾರಣ ದೇಹವನ್ನು ತ್ಯಾಗ ಮಾಡಬೇಕಾಗಿದೆ ಈ ಆತ್ಮ ಭಗವಂತನದು ಭಗವಂತನ ಪಾದಕ್ಕೆ ತಲುಪಬೇಕಾಗಿದೆ ಹಾಗೆಂದು ಆತ್ಮಾಹುತಿಯನ್ನು ಮಾಡಿಕೊಳ್ಳುವುದು ಅಲ್ಲ ಆತ್ಮಾಹುತಿಯನ್ನು ಮಾಡಿಕೊಂಡರೆ ಅಂತರ್ಪಿಶಾಚಿಗಳಾಗಿ ತಿರುಗುತ್ತೇವೆ ತಾನಾಗಿ ತಾನು ದೇಹದಿಂದ ಹೊರಟು ಹೋಗಬೇಕು ಹೀಗಾಗಿ ಏನು ಮಾಡಬೇಕಾಗಿದೆ ನಾನು ಪ್ರಾಣಿಯಾಗಿ ಬಂದಿದ್ದರೂ ಕೂಡ ಈ ದೇಹಕ್ಕೆ ದಂಡನೆಯನ್ನು ಕೊಟ್ಟೆ ಕೇವಲ ದಿನಕ್ಕೆ ಎರಡು ಒಣಗಿದ ಎಲೆಗಳನ್ನು ಸ್ವೀಕಾರ ಮಾಡುತ್ತಾ ನನಗೆ ಯಾವುದೇ ತರವಾದಂತಹ ವಿಕಾರವು ಆ ಪ್ರಾಣಿಯಾಗಿ ಬಂದಾಗ ಕೂಡ ಇರಲಿಲ್ಲ ಕಾರಣ ಸದಾಕಾಲ ಶ್ರೀಹರಿಯ ಚಿಂತನೆಯಲ್ಲೇ ಇದ್ದೆ ಕೊನೆಗೆ ಆ ಪ್ರಾಣಿಯ ದೇಹವನ್ನು ಕೂಡ ತೊರೆದೆ ನಂತರ ಬ್ರಾಹ್ಮಣನ ಪುತ್ರನಾಗಿ ಬಂದೆ ಬ್ರಾಹ್ಮಣನ ಪುತ್ರನಾಗಿ ಬಂದಾಗ ಕೂಡ ಅದೇ ಜ್ಞಾನ ಅದೇ ವೈರಾಗ್ಯ ನನ್ನಲ್ಲಿ ಅಡಗಿದೆ ಹೀಗಾಗಿ ನಾನು ಮನೆಯನ್ನು ಬಿಟ್ಟು ಆಚೆ ಬಂದೆ ಕಾರಣ ನಾನು ಬದುಕಿರುವುದೇ
ಭಗವಂತನ ಸಾನ್ನಿಧ್ಯವನ್ನು ತಲುಪಲು ಎನ್ನುವಂತ ಉದ್ದೇಶದಿಂದ ನಾನು ಇಂದಿಗೂ ಕೂಡ ಯಾರು ಏನೇ ಕೇಳಿದರೂ ಅದಕ್ಕೆ ಉತ್ತರವನ್ನು ಕೊಡುತ್ತಾ ಇಲ್ಲ ನಾನು ಅಂತರವಾದಂತ ಅವಧೂತರಾಗಿ ಇದ್ದೇನೆ ಹೀಗಾಗಿ ನಾನು ವಿಶೇಷವಾಗಿ ನಿನಗೆ ಏನನ್ನು ಹೇಳಲಿ ನೀನು ಓರಿಸಿದಿ ಪಲ್ಲಕಿಯನ್ನು ಓರಿಸಿದಿ ಕಾರಣ ನಾನು ರಾಜನು ಎನ್ನುವಂತ ಅಹಂಕಾರವನ್ನು ನೀನು ತೋರಿದಿ ಆದರೆ ನಿನಗೆ ಹೆದರಿಕೊಂಡು ನಾನು ಪಲ್ಲಕಿಯನ್ನು ಓರಲಿಲ್ಲ ನೀನು ಏನೋ ಶಿಕ್ಷೆಯನ್ನು ಕೊಡುತ್ತೀಯ ಎನ್ನುವಂತ ಒಂದು ಭಯದಿಂದ ನಾನು ಆ ಪಲ್ಲಕಿಯನ್ನು ಓರಲಿಲ್ಲ ಕಾರಣ ಇದು ಭಗವಂತನ ಆದೇಶ ನಾನು ಭಗವಂತನ ಹಿಡಿತದಲ್ಲಿ ಇದ್ದೇನೆ ಹೀಗಾಗಿ ಏನೇ ಆದರೂ ಭಗವಂತನ ಒಂದು ಚಿಂತನೆ ಇಲ್ಲದೆ ಯಾವ ಕಾರ್ಯ ಸಾಧನೆಯೂ ಆಗುವುದಿಲ್ಲ ಎನ್ನುವಂತ ಉದ್ದೇಶದಿಂದ ನಾನು ಪಲ್ಲಕಿಯನ್ನು ಹೊತ್ತೆ ಅದನ್ನು ಹೊರತುಪಡಿಸಿ ನಿನಗೆ ಹೆದರಿಯಲ್ಲ ಬೆದರಿಯಲ್ಲ ಎಂದು ಹೇಳಿದೊಡನೆ ಈ ರಾಜನು ಪುನಃ ಪುನಃ ನಮಸ್ಕಾರವನ್ನು ಮಾಡುತ್ತಾ ಇದ್ದಾನೆ ಎಂತ ಮಹಾನುಭಾವರಿಗೆ ನಾನು ಕೊಡಬಾರದಂತಹ ಶಿಕ್ಷೆಯನ್ನು ಕೊಟ್ಟಿದ್ದೇನೆ ಎನ್ನುವಂತಹ ಮನೋವಿಕಾರವು ಈತನಲ್ಲಿ ತುಂಬಾ ಬರ್ತಾ ಇದೆ ಕೊನೆ ಕೇಳ್ತಾ ಇದ್ದಾನೆ ಏ ಸ್ವಾಮಿ ತಾವು ಇಷ್ಟು ವಿಶೇಷವಾದಂತಹ ಮಹಾಜ್ಞಾನಿಗಳಾಗಿದ್ದೀರಿ ಕಾರಣ ಮೂರು ಜನ್ಮದ ವೃತ್ತಾಂತವನ್ನು ಕೂಡ ನೀವು ಹೇಳ್ತಾ ಇದ್ದೀರಿ ಎಂದರೆ ಇದು ಸರ್ವೇ ಸಾಧಾರಣವಾದಂತಹ ಜನಗಳಿಗೆ ಬರತಕ್ಕಂತಹ ಮಾತಲ್ಲ ಕಾರಣ ನಿನ್ನೆ ಏನು ಊಟವನ್ನು ಮಾಡಿದ್ದೇವೋ ಇಂದು ನಮಗೆ ಜ್ಞಾಪಕ ಇರುವುದಿಲ್ಲ ಆದರೆ ನೀವು ಮೂರು ಜನ್ಮಗಳದ್ದು ವೃತ್ತಾಂತವನ್ನು ಹೇಳ್ತಾ ಇದ್ದೀರಿ ಅಂದರೆ ಮಹಾನುಭಾವರೇ ಸರಿ ಎಂದು ಪುನಃ ಪುನಃ ನಮಸ್ಕಾರವನ್ನು ಮಾಡುತ್ತಾ ಇದ್ದಾರೆ ಯಾರು ಈ ರಘುಗಣ ರಾಜನು ಈ ಭರತನಿಗೆ ನಮಸ್ಕಾರವನ್ನು ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸುತ್ತಾ ಇದ್ದಾನೆ ಸ್ವಾಮಿ ನಿಮ್ಮಂತ ಮಹಾನುಭಾವರ ಸಂಘ ಆಗುವುದು ಎಂದರೆ ಅದು ನನ್ನ ಯಾವುದೋ ಒಂದು ಜನ್ಮದ ಪುಣ್ಯ ಆದರೆ ನನ್ನಲ್ಲಿ ಒಂದು ಅನುಮಾನವಿದೆ ಏನು ಎಂದರೆ ಈ ಸಂಸಾರ ಎನ್ನುವಂತ ಭವಸಾಗರದಲ್ಲಿ ಈಜುವಂತ ನಮ್ಮೆಲ್ಲರಲ್ಲಿಯೂ ಕೂಡ ಒಂದು ಪ್ರಶ್ನೆ ಏನು ಎಂದರೆ ಭವಾಟವಿ ಎಂದು ಹೇಳುತ್ತಾರೆ ಈ ಸಂಸಾರಕ್ಕೆ ಭವಾಟವಿ ಎನ್ನುವಂತ ಹೆಸರು ಹೇಗೆ ಬಂದಿತು ಎಂದು ಈ ರಾಜನು ರಘುಗಣ ರಾಜನು ಭರತಕುಮಾರನನ್ನು ಜಡ ಭರತಕುಮಾರ ಎಂದು ಕರೆಯುತ್ತಾ ಇದ್ದಾರೆ ಆತನನ್ನು ಆ ಭರತಕುಮಾರನನ್ನು ಕೇಳುತ್ತಾನೆ ಆಗ ಸರಿ ಕೇಳು ಎಂದು ಉತ್ತರವನ್ನು ಹೇಳ್ತಾ ಇದ್ದಾರೆ ಏನು ಎಂದರೆ ಈ ಸಂಸಾರವನ್ನು ಭವಾಟವಿ ಎಂದು ಸಾರ್ಥಕವಾಗಿ ಕರೆದಿರುವುದು ಏಕೆ ಎಂಬುದಕ್ಕೆ ನಿನಗೊಂದು ಕಥೆಯನ್ನು ಹೇಳುತ್ತೇನಪ್ಪ ಯಾಕೆ ಅಂದರೆ ನಾವು ಸುಮ್ಮನೆ ಏನು ಹೇಳುತ್ತೇವೆ ಅಂದರೆ ನಿಮಗೆ ಅರ್ಥವಾಗುವುದಿಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕಥೆಯನ್ನು ಹೇಳಿದಾಗ ಮಾತ್ರ ನಿನ್ನ ತಲೆಯಲ್ಲಿ ತೂರುತ್ತದೆ ಆದರೆ ಇದನ್ನು ಹೇಳುವ ಮುನ್ನ ನಿನಗೆ ಪ್ರತ್ಯೇಕವಾಗಿ ಹೇಳುತ್ತೇನೆ ನಾನು ರಾಜನು ನನಗೆ ನನ್ನ ಕೆಳಗಿರತಕ್ಕಂತಹ ಎಲ್ಲರೂ ಕೂಡ ನನ್ನ ಸೇವಕರು ಎನ್ನುವಂತಹ ಮನೋಭಾವನೆಯನ್ನು ಪ್ರಪ್ರಥಮವಾಗಿ ತ್ಯಜಿಸಬೇಕು ಸಂಸಾರದಲ್ಲಿ ಇದ್ದೇ ಭಗವಂತನ ಆರಾಧನೆಯನ್ನು ಮಾಡುತ್ತಾ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ಪ್ರತಿಯೊಬ್ಬರಲ್ಲಿಯೂ ಭಗವಂತನನ್ನು ಕಾಣುತ್ತಾ ಇದು ವಿಶೇಷವಾಗಿ ಬರಬೇಕು ಕಾರಣ ಪ್ರತಿಯೊಂದು ಜೀವರಾಶಿಗಳಲ್ಲಿಯೂ ಕೂಡ ಈ 11 ಜ್ಞಾನೇಂದ್ರಿಯಗಳು ಇಂದ್ರಿಯಗಳಿರುತ್ತವೆ ಅಂತ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಡಬೇಕಾದರೆ ಪ್ರತಿಯೊಬ್ಬರಲ್ಲಿಯೂ ಭಗವಂತನನ್ನು ಕಾಣಬೇಕು ಈ ಪ್ರಕಾರವಾಗಿ ನಾವು ಕಾಣುತ್ತಾ ಹೋದರೆ ಹಂತ ಹಂತವಾಗಿ ನಮಗೆ ತತ್ವೋಪದೇಶವನ್ನು ಬೋಧಿಸಲು ಸಾಕ್ಷಾತ್ ಭಗವಂತನೇ ಬರುತ್ತಾನೆ ಹೀಗಾಗಿ ಮಹಾರಾಜನೇ ನೀನು ಪ್ರಪ್ರಥಮವಾಗಿ ನಿನ್ನಲ್ಲಿ ಅಡಗಿರತಕ್ಕಂತಹ ಅಹಂಕಾರ ಎನ್ನುವುದನ್ನು ಸುಟ್ಟು ಹಾಕು ಅಹಂಕಾರ ಯಾವ ಮನುಷ್ಯನಿಗೂ ಬರಬಾರದು ಅದು ಬಂದಿದೆ ಅಂದರೆ ವಿನಾಶಕಾಲೇ ವಿಪರೀತ ಬುದ್ಧಿಹಿ ಎಂದು ಹೇಳುತ್ತಾರೆ ವಿಶೇಷವಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದಂತಹ ಆ ಸ್ವಾಮಿ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ನೋಡಿ ಈ ಒಂದು ಮಂತ್ರದಲ್ಲಿ ಎಂತಹ ಒಂದು ವಿಶೇಷವಾದಂತಹ ಮಾತು ಅಡಗಿದೆ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ
ಇಡೀ 14 ಲೋಕಗಳನ್ನು ತನ್ನ ಉದರದಲ್ಲಿ ಇಟ್ಟುಕೊಂಡಂತ ಸ್ವಾಮಿ ಅಷ್ಟು ಸುಲಭವಾಗಿ ನಮಗೆ ದೊರೆಯಲು ಸಾಧ್ಯವೇ ಆ ಸ್ವಾಮಿಯ ಪ್ರೀತಿಗೆ ನಾವು ಪಾತ್ರರಾಗಲು ಅಷ್ಟು ಸುಲಭವಾದಂತ ಮಾರ್ಗವು ಸಿಗಲು ಸಾಧ್ಯವೇ ಕಾರಣ ಭೋಗವನ್ನು ಅನುಭವಿಸಬೇಕು ನಾನು ಸಂಸಾರ ಎನ್ನುವಂತ ಭವಸಾಗರದಲ್ಲಿ ಈಜುತ್ತಾ ಇರಬೇಕು ಎನ್ನುವಂತ ಈ ಲಂಪಟಗಳಲ್ಲಿ ಇರತಕ್ಕಂತ ವ್ಯಕ್ತಿಗಳಿಗೆ ಅಷ್ಟು ವಿಶೇಷವಾಗಿ ಅಷ್ಟು ಸುಲಭೋಪಾಯದಿಂದ ಭಗವಂತನ ಸಾನ್ನಿಧ್ಯ ದೊರೆಯಲು ಅಸಾಧ್ಯ ಒಂದೊಂದು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಮನಸ್ಸು ಏಕಾಗ್ರತೆ ಅನ್ನುವುದು ಬರಬೇಕು ಆ ಪ್ರಕಾರವಾಗಿ ಬಂದಾಗ ನಾವು ಎಲ್ಲರಲ್ಲಿಯೂ ಭಗವಂತನನ್ನು ಕಾಣುವಂತ ಯತ್ನಕ್ಕೆ ನಾವು ಪಾತ್ರರಾಗುತ್ತೇವೆ ಇದು ಬಾಯಿಂದ ಹೇಳಲು ಅತಿ ಸುಲಭ ಆದರೆ ಕೃತಿಯಲ್ಲಿ ತರುವುದು ತುಂಬಾ ಕಷ್ಟಕರವಾಗಿ ಹೀಗಾಗಿ ಏ ರಾಜನೇ ನೀನು ವಿಶೇಷವಾಗಿ ಈ 11 ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತ ಪ್ರಯತ್ನವನ್ನು ನೀನು ಪ್ರಪ್ರಥಮವಾಗಿ ಮಾಡು ಮಾಡಿದಾಗ ಈಗ ನಾನು ಹೇಳುತ್ತಿರುವಂತ ಕಥೆಯು ನಿನಗೆ ಅರ್ಥವಾಗುತ್ತದೆ ಇಲ್ಲದೇ ಹೋದ ಪಕ್ಷದಲ್ಲಿ ನೀನು ಕಥೆಯನ್ನು ಕೇಳುತ್ತಾ ಕೂಡಾನು ನಿನ್ನ ಚಿತ್ತವೆಲ್ಲೋ ಹೋಯಿತು ಎಂದರೆ ಕಿವುಡರ ಮುಂದೆ ಕಿನ್ನೂರಿ ಬಾರಿಸಿದಂತೆ ಆಗುತ್ತದೆ ಯಾವುದಕ್ಕೂ ಉಪಯೋಗವಿರುವುದಿಲ್ಲ ಹೀಗಾಗಿ ನಾವು ಯಾವುದೇ ಒಂದು ಭಗವಂತನ ಕಥೆಗಳನ್ನು ಕೇಳುತ್ತಾ ಇದ್ದೇವೆ ಭಗವಂತನ ಆರಾಧನೆಯನ್ನು ಮಾಡುತ್ತಾ ಇದ್ದೇವೆ ಎಂದರೆ ಸಾಕ್ಷಾತ್ ಭಗವಂತನೇ ಬಂದು ಮುಂದೆ ಕುಳಿತಿದ್ದಾನೆ ಅಂತ ಭಾವನೆ ನಮ್ಮಲ್ಲಿ ಇರಬೇಕು ಆ ಪ್ರಕಾರವಾಗಿ ಇದ್ದರೆ ನಿಶ್ಚಯವಾಗಿಯೂ ಭಗವಂತ ಬಂದು ಕೂಡುತ್ತಾರೆ ಅದರಲ್ಲಿ ಸಂದೇಹನೇ ಇಲ್ಲ ಕಾರಣ ತನ್ನ ಭಕ್ತರನ್ನು ಉದ್ಧಾರ ಮಾಡುವುದಕ್ಕಾಗಿ ಸಾಕ್ಷಾತ್ ಭಗವಂತರು ಸದಾಕಾಲ ಸಿದ್ಧನಾಗಿರುತ್ತಾನೆ ಆದರೆ ನಮ್ಮಂತಹ ವ್ಯಕ್ತಿಗಳು ನಾವು ಮತ್ತೊಬ್ಬರಿಗೆ ಏನೋ ಹೇಳ್ತೇವೆ ಬರುತ್ತೇನೆ ಮಾಡುತ್ತೇನೆ ಮಗತ್ತೊಂದು ಮಗದೊಂದು ಎಂದು ಆದರೆ ಅಂತಹ ಕಾರ್ಯ ಸಾಧನೆಯನ್ನು ನಾವು ಮಾಡುವುದಿಲ್ಲ ಆದರೆ ಭಗವಂತ ಆ ಪ್ರಕಾರವಾಗಿ ಅಲ್ಲಪ್ಪ ವಿಶೇಷವಾದಂತಹ ಕರುಣಾಮಯಿ ಆತನನ್ನು ಕಾಣುವುದು ಆತನನ್ನು ವೀಕ್ಷಿಸುವುದು ಅಷ್ಟು ಸುಲಭೋಪಾಯವಾದಂತಹ ಮಾರ್ಗವಲ್ಲ ಹೀಗಾಗಿ ನಾನು ಈ ಕಥೆಯನ್ನು ಹೇಳುವ ಮುನ್ನ ವಿಶೇಷವಾಗಿ ನಿನಗೆ ಬಂದಂತಹ ಸಂಶಯ ಏನು ಎಂದರೆ ಈ ಒಂದು ಸಂಸಾರಕ್ಕೆ ಭವಾಟಿವಿ ಎನ್ನುವಂತಹ ಹೆಸರು ಹೇಗೆ ಬಂದಿತ್ತು ಎನ್ನುವಂತಹ ಸಂಶಯ ನಿನ್ನಲ್ಲಿ ಇದೆ ಆ ಸಂಶಯವನ್ನು ನಾನೇ ಬಗೆಹರಿಸುತ್ತೇನೆ ಒಂದು ಕಥೆಯನ್ನು ಹೇಳುತ್ತೇನೆ ಆ ಕಥೆಯನ್ನು ನಾಳೆ ಹೇಳುವಂತಹ ಯತ್ನವನ್ನು ಮಾಡೋಣ ಈ ಕಥೆ ಇಷ್ಟರ ತನಕ ಹೇಳಿದಂತಹ ಕಥೆಯು ಯಾರು ಯಾರಿಗೆ ಉಪದೇಶವನ್ನು ಮಾಡುತ್ತಾ ಇದ್ದಾರೆ ಪರಿಚಿತ್ ರಾಜನಿಗೆ ಸುಖ ಮಹಾಮುನಿಗಳು ಹೇಳುತ್ತಾ ಇದ್ದಾರೆ ಕಾರಣ ಪರಿಚಿತ್ ರಾಜನು ಒಂದು ಶಾಪಕ್ಕೆ ಗುರಿಯಾಗಿದ್ದ ಆತನಿಗೆ ಎಂತ ಶಾಪವು ಬಂದಿತ್ತು ಎಂದರೆ 7 ದಿನಗಳಲ್ಲಿ ಸರ್ಪವು ಕಚ್ಚಿ ಸಾಯಬೇಕಾಗಿದೆ ಆತ ಸಾಯುವುದಂತೂ ನಿಶ್ಚಯವಾದಂತಹ ಮಾತು ಆದರೆ ಸಾಯುವ ಮುನ್ನ ಶ್ರೀಮದ್ ಭಾಗವತವನ್ನು ಸಪ್ತಾಹದಲ್ಲಿ ಆಲಿಸಿದರೆ ನಮಗೆ ಸ್ವರ್ಗಲೋಕನೇ ಪ್ರಾಪ್ತಿಯಾಗುತ್ತದೆ ಎನ್ನುವಂತಹ ಮಾಹಿತಿ ಇದೆ ಹೀಗಾಗಿ ಪರಿಚಿತ್ ರಾಜನು ಸುಖಾಚಾರ್ಯರನ್ನು ಕುರಿತು ಕೇಳುತ್ತಾ ಇದ್ದಾರೆ ಸುಖಾಚಾರ್ಯರು ವರ್ಣವರ್ಣಿತವಾಗಿ ಈ ಒಂದು ಶ್ರೀಮದ್ ಭಾಗವತವನ್ನು ಹೇಳುತ್ತಾ ಇದ್ದಾರೆ ಅಂತಹ ಶ್ರೀಮದ್ ಭಾಗವತವನ್ನು ಅಲ್ಪಜ್ಞಾನಿಯಾದಂತ ಈ ನನ್ನ ಬಾಯಿಯಿಂದ ಇಂತಹ ವಚನಗಳು ನುಡಿಸುತ್ತಾ ಇದ್ದಾರೆ ಎಂದರೆ ಅದಕ್ಕೆ ಗುರುಗಳೇ ಅವರ ಆಶೀರ್ವಾದವೇ ಕಾರಣ ನಾನು ಆ ಗುರುಗಳ ಪಾದಾರವಿಂದಗಳಲ್ಲಿ ನಾನು ಬೇಡಿಕೊಳ್ಳುವುದು ನಾನು ನನ್ನದು ಎನ್ನುವಂತ ಅಹಂ ನನ್ನಲ್ಲಿ ಕೂಡ ನಿರ್ಮೂಲನೆ ಮಾಡಿ ಆದಷ್ಟು ಭಗವಂತನ ಗುರುಗಳ ಸೇವೆಗೆ ಸದಾಕಾಲ ಪಾತ್ರನಾಗುವಂತೆ ನನ್ನನ್ನು ಮಾಡಲಿ ಎಂದು ಕೂಡ ನಾನು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಮತ್ತೊಂದು ನನ್ನ ವಿಶೇಷವಾದಂತಹ ಬಯಕೆ ಏನು ಎಂದರೆ ಇಂತಹ ಜನ್ಮವನ್ನು ಪಡೆದು ಬಂದಿದ್ದೇವೆ ಭಗವಂತ ನಮಗೆ ಮನುಷ್ಯನ ಜನ್ಮವನ್ನು ಕೊಟ್ಟಿದ್ದಾರೆ ಇಂತಹ ಜನ್ಮವನ್ನು ಯಾವ ಪ್ರಕಾರವಾಗಿ ಸಾರ್ಥಕತೆಯನ್ನಾಗಿ ಮಾಡಿಕೊಳ್ಳಬೇಕು ಪರೋಪಕಾರ್ಯಾರ್ಥಂ ಇದಂ ಶರೀರಂ ಎಂದು ಹೇಳಿದ್ದಾರೆ ಅದೇ ಪ್ರಕಾರವಾಗಿ ಈ ದೇಹವು ಹೊತ್ತಿರುವ ತನಕ ಮತ್ತೊಬ್ಬರಿಗೆ ಏನಾದರೂ
ಹಣದ ರೂಪದಲ್ಲಿ ಕೊಡುವಂತ ಯೋಗ್ಯವಂತನು ನಾನು ಆಗದೇ ಇರಬಹುದು ಆದರೆ ದಷ್ಟಪುಷ್ಟವಾದಂತ ದೇಹವನ್ನು ಕೊಟ್ಟಿದ್ದಾನಲ್ಲ ಭಗವಂತ ಈ ದೇಹದಿಂದ ಉತ್ತಮವಾದಂತ ಮನಸ್ಥಿತಿಯನ್ನು ಕೊಟ್ಟು ಮತ್ತೊಬ್ಬರಿಗೆ ಪರೋಪಕಾರವನ್ನು ಮಾಡುವುದೇ ಮುಖ್ಯ ಉದ್ದೇಶ ಎನ್ನುವಂತ ರೀತಿಯಲ್ಲಿ ಅಂತ ಒಂದು ಸನ್ಮಾರ್ಗದಲ್ಲಿ ನನ್ನನ್ನು ನಡೆಸುವಂತೆ ಮಾಡು ಮಹಾಪ್ರಭು ಎಂದು ಗುರುಗಳ ಪಾದಕ್ಕೆ ಪುನಃ ಪುನಃ ನಾನು ಶರಣಾಗತನಾಗುತ್ತಾ ಈಗ ಅದೇ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಅವರ ಅನುಮತಿಯನ್ನು ಪಡೆದು ಅವರ ಆಜ್ಞಾನುಸಾರವಾಗಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆ ಹಾಗೂ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವ ಮುನ್ನ ಗುರುಗಳ ನಾಮಸ್ಮರಣೆ ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ ವಾಕ್ಸಿದ್ಧಿಂ ದೇಹಿ ಮೀಂ ವಾಕ್ಸಿದ್ಧಿಂ ದೇಹಿ ಮೀಂ ವಾಕ್ಸಿದ್ಧಿಂ ದೇಹಿ ಮೀಂ ಪ್ರಿಯ ವೀಕ್ಷಕ ಬಂಧುಗಳೇ ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ ಶ್ರೀ ಶಾರ್ವರಿ ನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತುವು ಫಾಲ್ಗುಣ ಮಾಸ ಶುಕ್ಲ ಪಕ್ಷ ಸೋಮವಾರ ನವಮಿ ತಿಥಿ ಆರ್ದ್ರ ನಕ್ಷತ್ರ ಸೌಭಾಗ್ಯ ನಾಮ ಯೋಗ ಬಾಲವ ನಾಮಕರಣ ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ ಆಯುರಾರೋಗ್ಯ ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮಧುಮೇಹ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯವನ್ನು ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದ ಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಈಗ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳುವಂತಹ ಒಂದು ಅಲ್ಪ ಪ್ರಯತ್ನವಿದು ಇದು ಕೂಡ ಗುರುಗಳ ಆಶೀರ್ವಾದದೊಂದಿಗೆ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನು ಎಂದರೆ ನಾನಾ ತರವಾದಂತಹ ಕಲಹಗಳು ತಾವು ಸುಮ್ಮನೆ ಇದ್ದರೆ ಕೂಡ ಕಾಲು ಕೆದರಿ ಜಗಳ ಮಾಡುವಂತಹ ವ್ಯಕ್ತಿಗಳು ಪ್ರತ್ಯಕ್ಷವಾಗುತ್ತಾರೆ ಹಾಗೆಂದು ಅವರ ಸಂಗಡ ನೀವು ಕಲಹವನ್ನು ಮಾಡುತ್ತೀರಾ ಬೇಡ ನಮಗೆ ಎಂದಿಗೂ ಕಲಹ ಬೇಡ ಯಾರ ಸಂಗಡ ಕಲಹ ಬೇಡ ಆದಷ್ಟು ಆ ಕಲಹ ಮಾಡುವಂತಹ ಸಮಯವನ್ನೇ ಭಗವಂತನಿಗಾಗಿ ಸೀಮಿತಗೊಳಿಸೋಣ ಇದನ್ನು ಹೊರತುಪಡಿಸಿ ನಾವು ಯಾವುದೇ ತರಹವಾದಂತಹ ಕಲಹವನ್ನು ಮಾಡುತ್ತಾ ಹೋದರೆ ಏನಾಗುತ್ತದೆ ಅಶಾಂತಿ ಎನ್ನುವುದು ಬರುತ್ತದೆ ಈ ಅಶಾಂತಿಯಿಂದ ಮನುಷ್ಯನು ನಾನಾ ವಿಧವಾದಂತಹ ನರಳಿಕೆಯನ್ನು ನರಳಬೇಕಾಗುತ್ತದೆ ಹೀಗಾಗಿ ಪ್ರಿಯ ಮೇಷರಾಶಿಯವರೇ ಇಂದು ವಿಶೇಷವಾಗಿ ತಾವು ಮಾಡತಕ್ಕಂತಹ ಕಾರ್ಯವೇನೆಂದರೆ ಅಶ್ವತ್ಥ ವೃಕ್ಷದ ಬಳಿ ತೆರಳಿ ವಿಶೇಷವಾಗಿ ಪ್ರದಕ್ಷಿಣೆಯನ್ನು ಹಾಕಿ ಪ್ರದಕ್ಷಿಣೆ ಎಂದೊಡನೆ ಯಾವ ಪ್ರಕಾರವಾಗಿ ಇರಬೇಕು ಒಂದು ನವಮಾಸಗಳು ತುಂಬಿದಂತಹ ಗರ್ಭಿಣಿ ಸ್ತ್ರೀಗೆ ಇನ್ನು ಒಂದು ತಾಸಿನಲ್ಲಿ ಹೆರಿಗೆ ಆಗುತ್ತದೆ ಎನ್ನುವಂತಹ ಮಹಿಳೆಗೆ ಒಂದು ತುಂಬಿದ ಜಲದ ಕೊಡವನ್ನು ತಲೆಯ ಮೇಲೆ ಓರಿಸಿದರೆ ಯಾವ ಪ್ರಕಾರವಾಗಿ ನಡೆಯುತ್ತಾಳೆ ಆ ಮಾತೆಯು ಆ ಪ್ರಕಾರವಾಗಿ ನಮ್ಮ ಹೆಜ್ಜೆಗಳು ಇರಬೇಕು
ಪ್ರದಕ್ಷಿಣೆ ಎಂದೊಡನೆ ಕೇವಲ ಜಾಗಿಂಗಿಗೆ ಹೋಗಿ ಬಂದಂತೆ ಪ್ರದಕ್ಷಿಣೆಯನ್ನು ಹಾಕಿದರೆ ಅದರಿಂದ ಬರತಕ್ಕಂತ ಪ್ರತಿಫಲ ಶೂನ್ಯ ಹಾಗೂ ಪ್ರದಕ್ಷಿಣೆಯನ್ನು ಹಾಕುವಂತ ಆ ಸಂದರ್ಭದಲ್ಲಿ ಕೂಡ ಅನು ವಿಶೇಷವಾದಂತ ದೈವ ಚಿಂತನೆಯನ್ನೇ ಮಾಡುತ್ತಾ ನಮ್ಮ ಯೋಗ್ಯತಾನುಸಾರವಾಗಿ ಯಾವ ಮಂತ್ರವು ಬರುತ್ತದೋ ಆ ಮಂತ್ರವನ್ನೇ ಪಠನೆಯನ್ನು ಮಾಡುತ್ತಾ ಪ್ರದಕ್ಷಿಣೆಯನ್ನು ಹಾಕುವುದು ಅದು ಉತ್ತಮವಾಗಿರುತ್ತದೆ ವಿಶೇಷವಾಗಿ ಅಲ್ಲಿ ಹೇಳಬೇಕಾಗಿದ್ದು ಏನೆಂದರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯಿತೇ ನಮೋ ನಮಃ ಎನ್ನುವಂತಹ ಮಹಾಮಂತ್ರದಿಂದ ತ್ರಿಮೂರ್ತಿಗಳು ನೆಲೆಸಿದಂತಹ ವೃಕ್ಷರಾಜ ಅಂತ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಬಂದಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು ಇದು ಕೇವಲ ಮೇಷರಾಶಿಯವರಿಗೆ ಮಾತ್ರ ವರ್ತನೆ ಆಗತಕ್ಕಂತಹ ಮಾತಲ್ಲ ಇಡೀ ದ್ವಾದಶ ರಾಶಿಯವರಿಗೂ ಇದೇ ಮಾತೇ ವರ್ತನೆ ಆಗುತ್ತದೆ ಎಂದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನು ಎಂದರೆ ನಾನಾತರವಾದಂತಹ ಶತ್ರುಗಳ ಭೀತಿ ಯಾವ ಮಾರ್ಗದಲ್ಲಿ ತೆರಳಿದರೆ ಏನಾಗುತ್ತದೋ ಯಾರು ಬಂದು ನನ್ನನ್ನು ಏನು ಮಾಡುತ್ತಾರೋ ಎನ್ನುವಂತಹ ಭಯಾನಕದ ವಾತಾವರಣ ಮತ್ತು ಕಳ್ಳಕಾಕರ ಭಯ ಯಾರು ಬಂದು ಏನು ಅಪಹರಿಸಿಕೊಂಡು ಹೋಗುತ್ತಾರೋ ಎನ್ನುವಂತಹ ಭಯಾನಕದ ವಾತಾವರಣ ಕೂಡ ನಿಮ್ಮನ್ನು ಆವರಿಸುತ್ತದೆ ಆದರೆ ಇಂತಹ ದಿನವನ್ನೇ ಉತ್ತಮವಾದಂತಹ ದಿನವನ್ನಾಗಿ ಅತಿ ಸುಲಭೋಪಾಯದಿಂದ ನಿಮ್ಮ ಕೈಯಾರ ನೀವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳಬಹುದು ಯಾವ ಪ್ರಕಾರವಾಗಿ ಅಶ್ವತ್ಥ ವೃಕ್ಷಕ್ಕೆ ತೆರಳಿ ಭಕ್ತಿ ಪರವಶರಾಗಿ ಪ್ರದಕ್ಷಿಣೆಯನ್ನು ಹಾಕಿ ಬಂದಿದ್ದೇ ಆದರೆ ತ್ರಿಮೂರ್ತಿಗಳು ನಿಮ್ಮ ಸಂಗಡ ಬರುತ್ತಾರೆ ಕಂಡ್ರಿ ನಿಮ್ಮನ್ನು ರಕ್ಷಣೆ ಮಾಡಲು ಇದು ಸತ್ಯವಾದಂತಹ ಮಾತು ಏನು ಮಿಥುನ ರಾಶಿಯವರಿಗೆ ಇಂದು ಅಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನು ಎಂದರೆ ಅನಾರೋಗ್ಯ ಪೀಡಿತರಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ ಅನಾರೋಗ್ಯ ಎಂದೊಡನೆ ಗಾಬರಿ ಪಡಬೇಡಿ ಮತ್ತು ಏನೋ ಇದ್ದದ್ದು ಇಲ್ಲದ್ದು ಬಂದುಬಿಡುತ್ತದೆ ಎನ್ನುವಂತಹ ಭಾವನೆ ಬೇಡ ಆದರೆ ನಾವು ಪ್ರತಿಯೊಬ್ಬರಲ್ಲಿ ಭಗವಂತನನ್ನು ಕಾಣಬೇಕು ಎನ್ನುವಂತಹ ಮಾತನ್ನು ಕಥೆಯಲ್ಲಿ ಹೇಳಿತು ಅದು ಶ್ರೀಮದ್ ಭಾಗವತದಲ್ಲಿ ಅದೇ ಪ್ರಕಾರವಾಗಿ ನಮಗೆ ವಿಶೇಷವಾಗಿ ವೈದ್ಯಕೀಯ ರಂಗದವರು ಮತ್ತು ಪೊಲೀಸರು ತಜ್ಞರು ಹೇಳ್ತಾ ಇದ್ದಾರೆ ಏನೆಂದು ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿ ಅಂತರವನ್ನು ಕಾಯ್ದುಕೊಳ್ಳಿ ಎಂದು ಹೇಳ್ತಾ ಇದ್ದಾರೆ ಅಂತರವನ್ನು ಕಾಯ್ದುಕೊಳ್ಳೋಣ ಮಾಸ್ಕ್ ಅನ್ನು ಧರಿಸೋಣ ಕಾರಣ ಅವರ ಮಾತನ್ನು ನಾವು ಉಲ್ಲಂಘಿಸಿದರೆ ಸಾಕ್ಷಾತ್ ಭಗವಂತನ ಮಾತನ್ನೇ ತಿರಸ್ಕಾರ ಮಾಡಿದಂತೆ ಆಗುತ್ತದೆ ಆಗ ಅಂತ ರೋಗಗಳು ಬರಬಹುದೇನೋ ಆದರೆ ನಾವು ಭಗವದ್ ಭಕ್ತರಾಗಿ ವಿಶೇಷವಾಗಿ ಅವರಲ್ಲೇ ಭಗವಂತನನ್ನು ಕಾಣೋಣ ಅವರು ಹೇಳಿದಂತಹ ವಾಕುಗಳೇ ನಮಗೆ ವಿಶೇಷವಾಗಿ ಭಗವಂತನೇ ಹೇಳಿದಂತಹ ವಾಕುಗಳು ಎಂದು ನಾವು ಮನಸ್ಸಿನಲ್ಲಿ ತಂದುಕೊಂಡಿದ್ದೇ ಆದರೆ ಆ ಕಡ್ಡಾಯಗಳನ್ನು ತಪ್ಪದೆ ನಾವು ಪಾಲಿಸುತ್ತೇವೆ ಮತ್ತು ವಿಶೇಷವಾಗಿ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಹಾಕಿ ಬಂದ ಮೇಲೆ ಇನ್ನು ಅನಾರೋಗ್ಯ ಎನ್ನುವುದು ಎಲ್ಲಿಂದ ಬರಲು ಸಾಧ್ಯ ಸಾಧ್ಯನೇ ಇಲ್ಲ ಏನು ಕರ್ಕಾಟಕ ರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಎಂತಹ ಪ್ರಕಾರವಾದಂತಹ ಶುಭ ದಿನ ವೃದ್ಧಿ ಮತ್ತು ಸಮೃದ್ಧಿ ವಿಶೇಷವಾದಂತಹ ಅಧಿಕವಾದಂತಹ ಲಾಭವನ್ನು ಪಡೆದು ಮನೆಯಲ್ಲಿ ಹಬ್ಬದ ವಾತಾವರಣವನ್ನೇ ನಿರ್ಮಾಣ ಮಾಡಿಕೊಳ್ಳತಕ್ಕಂತಹ ಒಂದು ಅತ್ಯೋನ್ನತವಾದಂತಹ ದಿನ ಇದು ಕರ್ಕಾಟಕ ರಾಶಿಯವರ ಪಾಲಿಗೆ ಶುಭವಾಗಲಿ ಏನು ಸಿಂಹರಾಶಿಯವರಿಗೆ ಕೂಡ ಇಂದು ಶುಭ ದಿನವೆಂದೇ ಹೇಳಬಹುದು ಕಾರಣ ನೀವು ಕೇಳುವಂತಹ ಪ್ರತಿ ವಾಕ್ಯಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೇಳುವಂತಹ ಪ್ರತಿ ವಾಕ್ಯಗಳು ಶುಭ ವಾಕ್ಯಗಳೇ ಹಾಗೂ ತಾವು ಪಾಲ್ಗೊಳ್ಳುವಂತಹ ಪ್ರತಿ ಕಾರ್ಯಗಳು ಶುಭ ಕಾರ್ಯಗಳೇ ಮತ್ತು ವಿಶೇಷವಾದಂತಹ ಧನಾಗಮನ ಎಲ್ಲಿಂದ ಬರ್ತದೆ ಹೇಗೆ ಬರ್ತದೆ ಎನ್ನುವಂತಹ ಪ್ರಶ್ನೆಯನ್ನು ಮಾತ್ರ ಹಾಕಬೇಡಿ ಕಾರಣ ಇವೆಲ್ಲ ಭಗವಂತನ ಹಿಡಿತದಲ್ಲಿ ಇವೆ ಭಗವಂತ ಮನಸ್ಸು ಮಾಡಿದ್ದಾನೆ ಎಂದರೆ ಕೊಡಲು ಏನು ಹೇಗಾದರೂ ಬರ್ತದೆ ಸ್ವೀಕಾರ ಮಾಡಲು ನಾವು ಸಿದ್ಧರಾಗಿರಬೇಕಷ್ಟೇ ಎಂತಹ ಪವಿತ್ರವಾದಂತಹ ದಿನವನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ ಶುಭವಾಗಲಿ ಏನು ಕನ್ಯಾ ರಾಶಿಯವರಿಗೆ ಇಂದು ಅಚ್ಚು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನು ಎಂದರೆ ನಾನಾ ತರಹವಾದಂತಹ ಕಲಹಗಳು ಉತ್ಪನ್ನವಾಗುತ್ತವೆ ನೀವು ಸುಮ್ಮನೆ ಇದ್ದರೆ ಕೂಡ ಯಾರೋ ಒಬ್ಬರು ಬರುತ್ತಾರೆ ಏನೋ ಒಂದು ನಿಷ್ಠುರಕರವಾದಂತಹ ಮಾತುಗಳನ್ನು ಮಾತನಾಡುತ್ತಾರೆ
ಅದಕ್ಕೆ ನೀವು ಕೋಪಗೊಳ್ಳಬೇಡಿ ಮೌನದಿಂದ ಇರಿ ನಾವು ಎಷ್ಟು ಮೌನದಿಂದ ಇರ್ತೀವೋ ಅಷ್ಟು ಭಗವಂತನ ಕೃಪೆಗೆ ನಾವು ಪಾತ್ರರಾಗುತ್ತೀವಿ ಅಲ್ಲರಿ ಮೌನಂ ಅಂಗೀಕಾರ ಲಕ್ಷಣಂ ಎಂದು ಹೇಳುತ್ತಾರಲ್ಲ ಹೌದು ಸ್ವಾಮಿ ಮೌನಂ ಅಂಗೀಕಾರ ಲಕ್ಷಣಂ ಎಂದು ಹೇಳುತ್ತಾರೆ ಆದರೆ ಕೆಲವೊಂದು ಮಾತುಗಳು ಕೆಲವೊಂದು ಸಂದರ್ಭಗಳಲ್ಲಿ ಅದರ ಅರ್ಥವನ್ನೇ ಬದಲಾಯಿಸಿಕೊಳ್ಳುತ್ತವೆ ಈಗ ಉದಾಹರಣೆಗೆ ನಾವು ಹೆತ್ತ ತಾಯಿಯನ್ನು ಏನೆಂದು ಸಂಬೋಧಿಸುತ್ತೇವೆ ಅಮ್ಮ ಅವ್ವ ಎಂದು ಸಂಬೋಧನೆಯನ್ನು ಮಾಡುತ್ತೇವೆ ಅದನ್ನು ಬಿಟ್ಟು ಪರಭಾಷಕ್ಕೆ ನಾವು ಮೈಮರೆತು ಮಮ್ಮಿ ಮಮ್ಮಿ ಅಂದರೆ ಅರ್ಥವೇನು ಇದರ ಮೇಲೆ ಅರ್ಥವನ್ನು ಮಾಡಿಕೊಳ್ಳಿ ಕಾರಣ ಮೌನಂ ಅಂಗೀಕಾರ ಲಕ್ಷಣಂ ಎನ್ನುವಂತ ಮಾತು ಎಲ್ಲ ಕಡೆಗೆ ಅದೇ ಮಾತೇ ವರ್ತನೆ ಆಗುತ್ತದೆ ಎಂದು ಅರ್ಥವಲ್ಲ ನಾವು ಮೌನವಾಗಿದ್ದೇವೆ ಅಂದರೆ ಅವರಿಗೇನೋ ನನಗೆ ಸಂಬಂಧ ಇಲ್ಲದಂತಹ ಅಂಶಕ್ಕಾಗಿ ಅವರು ಕೂಗಾಡ್ತಾ ಇದ್ದಾರೆ ನಾನು ಯಾತಕ್ಕೆ ತಲೆಯನ್ನು ತೂರಿಸಬೇಕು ಈ ಪ್ರಕಾರವಾಗಿ ನಮ್ಮ ಚಿಂತನೆ ಬರಬೇಕು ಎಂದು ಅರ್ಥ ಹೀಗಾಗಿ ತಪ್ಪದೇ ತಾವು ಕೂಡ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಬಂದಿದ್ದೇ ಆದರೆ ವಿಶೇಷವಾದಂತಹ ತೇಜಸ್ಸು ನಿಮ್ಮ ಮುಖದಲ್ಲಿ ಬಂದು ಯಾರೂ ಕಲಹವನ್ನು ಮಾಡಲು ಸಿದ್ಧರಾಗಿ ಬರುವುದಿಲ್ಲ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಕೂಡ ಇದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟ 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 ಏನೇ ಮಾಡಲು ಹೋದರೆ ಕೂಡ ನಷ್ಟಕ್ಕೆ ಗುರಿಯಾಗುತ್ತೀರಿ ಇಂತಹ ದಿನವನ್ನೇ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಲು ಅತಿ ಸುಲಭೋಪಾಯವಾದಂತಹ ಮಾರ್ಗವೆಂದರೆ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಸಾಕ್ಷಾತ್ತು ತ್ರಿಮೂರ್ತಿಗಳ ಪಾದವನ್ನೇ ಹಿಡಿದಿದ್ದೇನೆ ಎನ್ನುವಂತಹ ಮನೋಭಾವನೆಯಿಂದ ಪ್ರದಕ್ಷಿಣೆಯನ್ನು ಹಾಕಿ ಬಂದಿದ್ದೆ ಆದರೆ ಯಾವುದೇ ತರವಾದಂತಹ ನಷ್ಟಕ್ಕೆ ಗುರಿಯಾಗಲು ಆ ಸ್ವಾಮಿಗಳು ಬಿಡುವುದಿಲ್ಲ ಏನು ವೃಶ್ಚಿಕ ರಾಶಿ ಪ್ರಿಯ ವೃಶ್ಚಿಕ ರಾಶಿ ವೀಕ್ಷಕ ಬಂಧುಗಳೇ ಇಂದು ನಿಮಗೆ ಅಷ್ಟು ಶುಭಕರವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನು ಎಂದರೆ ಲಘು ಅಪಘಾತಗಳಾಗತಕ್ಕಂತಹ ಒಂದು ಅಶುಭಕರವಾದಂತಹ ದಿನ ಹೀಗಾಗಿ ಇನ್ನು ಸಮಯ ಮೀರಿಲ್ಲ ತಕ್ಷಣವೇ ಅಂತ ಹೇಳಿ ಇನ್ನು ಮಲಗಬೇಡಿ ಎಂದು ಸ್ನಾನ ಸಂಧ್ಯಾನುಷ್ಠಾನಗಳನ್ನು ಮುಗಿಸಿಕೊಂಡು ಈ ಅಶ್ವತ್ಥ ವೃಕ್ಷದ ಬಳಿಗೆ ತೆರಳಿ ವಿಶೇಷವಾಗಿ ಸ್ವಾಮಿ ತ್ರಿಮೂರ್ತಿಗಳು ಎಲ್ಲರೂ ಇಲ್ಲೇ ಇದ್ದೀರಿ ನಿಮ್ಮ ಪಾದಕ್ಕೆ ಶರಣಾಗತನಾಗಿ ಬಂದಿದ್ದೇನೆ ನನ್ನನ್ನು ಸಂರಕ್ಷಣೆ ಮಾಡಿ ಈ ಪ್ರಕಾರವಾಗಿ ಬೇಡಿಕೊಂಡು ಪ್ರದಕ್ಷಿಣೆಯನ್ನು ಹಾಕಿದ್ದೇ ಆದರೆ ಯಾವುದೇ ತರಹವಾದಂತಹ ಅಪಘಾತವಾಗಲು ಆ ಸ್ವಾಮಿಗಳು ಬಿಡುವುದೇ ಇಲ್ಲ ನಿಮ್ಮನ್ನು ಸದಾಕಾಲ ಸಂರಕ್ಷಣೆ ಮಾಡುತ್ತಾರೆ ಎನ್ನುವಂತಹ ಮಾತಲ್ಲಿ ಸಂದೇಹವೇ ಬೇಡ ಏನು ಧನುರಾಶಿ ಧನುರಾಶಿಯವರಿಗೆ ಇಂದು ಶುಭ ದಿನವೆಂದೇ ಹೇಳಬಹುದು ಕಾರಣ ಏನೆಂದರೆ ನಾನಾ ತರಹವಾದಂತಹ ಸುಖ ಸೌಖ್ಯ ನೆಮ್ಮದಿ ವಿಶೇಷವಾದಂತಹ ಧನಲಾಭ ಮತ್ತು ಕೋರ್ಟು ಕಚೇರಿಗಳಲ್ಲಿ ತಮಗೆ ಸಂಬಂಧಪಟ್ಟಂತಹ ವಾದ ವಿವಾದಗಳು ಏನೇ ಇದ್ದರೂ ನಿಶ್ಚಯವಾಗಿಯೂ ಜಯಸೀರರಾಗುತ್ತೀರಿ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ ಅಂತಹ ಒಂದು ಪವಿತ್ರವಾದಂತಹ ದಿನ ಇದು ಧನುರಾಶಿಯವರ ಪಾಲಿಗೆ ಶುಭವಾಗಲಿ ಏನು ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತಹ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಪ್ರತಿ ಕಾರ್ಯದಲ್ಲಿಯೂ ಕೂಡ ನಷ್ಟ 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 ಏನೇ ಮಾಡಲು ಹೋದರೆ ಕೂಡ ನಷ್ಟಕ್ಕೆ ಗುರಿಯಾಗುತ್ತೀರಿ ಇದರಿಂದ ಮನಸ್ಸಿಗೆ ನೋವನ್ನು ಖೇದನೆಯನ್ನು ತಂದುಕೊಳ್ಳುತ್ತೀರಿ ಇದರ ನಿವಾರಣೆಗಾಗಿ ಇಂತಹ ದಿನವನ್ನೇ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಲು ಏನು ಮಾಡಬೇಕಾಗಿದೆ ಅಶ್ವತ್ಥ ವೃಕ್ಷಕ್ಕೆ ತೆರಳಿ ಭಕ್ತಿ ಪರವಶರಾಗಿ ಪ್ರದಕ್ಷಿಣೆಯನ್ನು ಹಾಕಿ ಬಂದಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ತಮ್ಮ ಕೈಯಾರ ತಾವೇ ಪರಿವರ್ತನೆಯನ್ನಾಗಿ ಮಾಡಿಕೊಳ್ಳುತ್ತೀರಿ ಇದರಲ್ಲಿ ಸಂದೇಹನೇ ಬೇಡ ಕಾರಣ ಪ್ರೀವೀಕ್ಷಕ ಬಂಧುಗಳೇ ಮಾನವನು ಮಾನವ ಎಂದ ಮೇಲೆ ಪ್ರತಿಯೊಂದು ಜೀವರಾಶಿ ಕೂಡ ಕಷ್ಟ ಸುಖಗಳು ಸರ್ವೇ ಸಾಧಾರಣವಾಗಿ ಬರುತ್ತವೆ ಕಷ್ಟ ಬಂದಾಗ ಏನೋ ದುಃಖ ಪಡುವುದು ಸುಖ ಬಂದಾಗ ನನ್ನ ಸರಿಸಮಾನ ಯಾರೂ ಇಲ್ಲ ಎಂದು ಭಾವಿಸಿಕೊಳ್ಳುವುದು ಅದು ತಪ್ಪು ಆ ಪ್ರಕಾರವಾಗಿ ಎಂದಿಗೂ ಮಾಡಬಾರದು ಸುಖವಾಗಲಿ ಬಹು ದುಃಖವಾಗಲಿ ನೋಡಿ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ 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 ಅಂದರೆ ಬೇರೆ ಅಲ್ಲ ವಿಠಲ ಅಂದರೆ ಬೇರೆ ಅಲ್ಲ ರಾಮ ಎಂದರೆ ಬೇರೆ ಅಲ್ಲ ಕೃಷ್ಣ ಎಂದರೆ ಬೇರೆ ಅಲ್ಲ ಎಲ್ಲಾ ಶ್ರೀಮನ್ನಾರಾಯಣನೇ ಆತನ ಮೊರೆ ಹೋಗಿ ಸ್ವಾಮಿಯ ಪಾದವನ್ನೇ ಹಿಡಿದಿದ್ದೇನೆ ಎನ್ನುವಂತಹ ಭಾವನೆಗೆ ನಾವು ಒಳಗಾದರೆ ಖಂಡಿತವಾಗಿಯೂ ಉತ್ತಮವಾದಂತಹ ಜೀವನವನ್ನು ಸಾಗಿಸುತ್ತೀವಿ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ
ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಶುಭ ದಿನವೆಂದು ಹೇಳಬಹುದು ಎಂತಾ ಪ್ರಕಾರವಾದಂತ ಶುಭ ದಿನ ಎಂದರೆ ತಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೇಳತಕ್ಕಂತ ಪ್ರತಿಯೊಂದು ವಾರ್ತೆಗಳು ಶುಭ ವಾರ್ತೆಗಳೇ ಹಾಗೂ ತಾವು ಪಾಲ್ಗೊಳ್ಳುವಂತ ಪ್ರತಿ ಕಾರ್ಯಗಳು ಶುಭ ಕಾರ್ಯಗಳೇ ಮತ್ತು ವಿಶೇಷವಾದಂತ ಧನಲಾಭ ಅಧಿಕವಾದಂತ ಧನಲಾಭ ಇದರಿಂದ ಮನಸ್ಸಿಗೆ ನೆಮ್ಮದಿ ಸಂತೋಷ ಉಲ್ಲಾಸ ಉತ್ಸಾಹದಿಂದ ಇರತಕ್ಕಂತ ಒಂದು ಪವಿತ್ರವಾದಂತ ದಿನ ಇದು ಕುಂಭರಾಶಿಯವರ ಪಾಲಿಗೆ ಶುಭವಾಗಲಿ ಇನ್ನು ಕೊನೆಯದಾದಂತ ರಾಶಿ ಮೀನ ರಾಶಿ ಮೀನ ರಾಶಿಯವರಿಗೆ ಇಂದು ಅಷ್ಟು ಶುಭದಾಯಕವಾದಂತ ದಿನವಾಗಿ ಕಾಣ್ತಾ ಇಲ್ಲ ಕಾರಣ ಏನು ಎಂದರೆ ಮಾನ ಹಾನಿ ಆಗತಕ್ಕಂತ ಒಂದು ಅಶುಭಕರವಾದಂತ ದಿನ ನೋಡಿ ಹಣವನ್ನು ಕಳೆದುಕೊಂಡರೆ ಹಣವನ್ನು ಪುನಃ ಗಳಿಸಬಹುದು ಆದರೆ ಮಾನವನ್ನು ಕಳೆದುಕೊಂಡರೆ ಅದನ್ನು ಮತ್ತೆ ಚೇತರಿಸಿಕೊಳ್ಳಲು ಎಷ್ಟೋ ವರ್ಷಗಳೇ ಬೇಕಾಗುತ್ತವೆ ಹೀಗಾಗಿ ಇಂತಹ ದಿನವನ್ನೇ ಉತ್ತಮವಾದಂತ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಬೇಕು ಅದಕ್ಕೆ ಉದಾಹರಣೆಯಾಗಿ ಒಂದು ಮಾತನ್ನು ಹೇಳುತ್ತೇನೆ ಈಗ ಮನೆಯಲ್ಲಿ ಅಕ್ಕಿಯನ್ನು ತಂದಿದ್ದೀವಿ ಕಂದ್ರೆ ಪ್ರಪ್ರಥಮವಾಗಿ ನಮಗೆ ಏನು ಗೊತ್ತಿಲ್ಲ ಅನ್ನವನ್ನು ಮಾಡಿದ್ದೇವೆ ಊಟವನ್ನು ಮಾಡುವಂತ ಸಂದರ್ಭದಲ್ಲಿ ಬಾಯಿ ತುಂಬಾ ಕಲ್ಲುಗಳು ಬರ್ತಾ ಇವೆ ಕಲ್ಲುಗಳು ಬಂದಾಗ ಅಂದು ಊಟ ಮಾಡಲು ಆಗಲಿಲ್ಲ ಮಾರನೆಯ ಬುದ್ಧಿವಂತರಾದರೆ ಏನು ಮಾಡಬೇಕಾಗಿದೆ ಆ ಅಕ್ಕಿಯಲ್ಲಿ ಇರತಕ್ಕಂತ ಕಲ್ಲುಗಳನ್ನು ತೆಗೆದು ಪಕ್ಕಕ್ಕೆ ಹಾಕಿ ಉತ್ತಮವಾದಂತ ಅಕ್ಕಿಯಿಂದ ಅನ್ನವನ್ನು ಮಾಡಿಕೊಂಡರೆ ಉದರ ತುಂಬಾ ಊಟವನ್ನು ಮಾಡುತ್ತೀವಿ ಅದೇ ಪ್ರಕಾರವಾಗಿ ಇದು ಮಾನವ ಜೀವನದಲ್ಲಿ ಏನೋ ಬರ್ತಾ ಇವೆ ಕಷ್ಟಗಳು ಬರ್ತಾ ಇವೆ ಸುಖಗಳು ಬರ್ತಾ ಇವೆ ಆದರೆ ಕಷ್ಟಗಳು ಬಂದಾಗ ಅತಿ ಸುಲಭೋಪಾಯದಿಂದ ಆ ಅಕ್ಕಿಯಲ್ಲಿನ ಕಲ್ಲುಗಳನ್ನು ಯಾವ ಪ್ರಕಾರವಾಗಿ ಬೇರ್ಪಡಿಸಿದಿರೋ ಅದೇ ಪ್ರಕಾರವಾಗಿ ಇಲ್ಲಿ ಏನು ಮಾಡಬೇಕಾಗಿದೆ ಅಸ್ವಕ್ತ ವೃಕ್ಷದ ಬಳಿ ತೆರಳಿ ವಿಶೇಷವಾಗಿ ತ್ರಿಮೂರ್ತಿಗಳ ಪಾದವನ್ನೇ ಹಿಡಿದಿದ್ದೇನೆ ಎನ್ನುವಂತ ಭಾವನೆಯಿಂದ ಪ್ರದಕ್ಷಿಣೆಯನ್ನು ಹಾಕಿ ಬಂದಿದ್ದೇ ಆದರೆ ಉತ್ತಮವಾದಂತಹ ದಿನವನ್ನಾಗಿ ಪರಿವರ್ತನೆ ನಿಮ್ಮ ಕೈಯಾರ ನೀವೇ ಮಾಡಿಕೊಳ್ಳುತ್ತೀರಿ ಎನ್ನುವಂತಹ ಮಾತಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದದಲ್ಲಿ ಬೀಳುವುದೇನೆಂದರೆ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಕ್ಕೆ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್ ನಮಸ್ಕಾರಗಳು.